ಅದೇ ಹೆಸರು ನಮ್ಮ ಅಪ್ಪ ಅವ್ರ ಹೆಸರು ಉಳಿಲಿ ಅಂತೇಳಿ ನಾವು ಚಿಕ್ಕ ಮಕ್ಕಳಾಗಿಂದ ಅದೇ ಒಂದು ಚಟ. ಹಾಂ 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 ಮಕ್ಕಳು ಇಬ್ಬರು ಮಕ್ಕಳಿದ್ರು ಇವತ್ತು ನಾವು 75 ವರ್ಷ ಆದ ನೇಗಿಲು ಹೊಡ್ಕೊಂಡು ವ್ಯವಸಾಯ ಮಾಡಿಕೊಂಡು ವ್ಯವಸಾಯ ಮಾಡಬೇಕೆ ಅಂತೇಳಿ ಒಂದು ಹುಮ್ಮಸ್ಸು. ಹೌ ಇಲ್ಲಿ ಊರಿನಾಗ ನಮ್ಮ ವಿಧಾನಸಭೆ ನಾನು ಬಾಸು ಅಂತ ಹೇಳ್ತಿದ್ದೆ. ಏನಾ ಯಾವ ಕಡೆ ಹೋಗ್ತೀರಾ? ಹ್ಞೂ ಹಂಗೆ ತಿರ್ಸಿ ಹೋಗ್ಬಿಡಿ, ತಿರ್ಸ್ಕೊಳ್ಳಿ. ನಡ್ರಿ ಮಳೆ ಹಂಗೆ ನಡ್ರಿ. ಸುಮಿತ್ ಹೆಸರು ಹೇಳಿ. ನಾಗಣ್ಣ ಅಂತಣ್ಣ. ನಾಗಣ್ಣ ಅವರೇ, ನಿಮ್ಮ ಊರು ಹೆಸರು ಹೇಳಿ. ಕೆಂಕರೆ, ಗೌರಿಬಿದನೂರು ತಾಲೂಕು, ಹೊಸೂರು ಹೋಬಳಿ, ಗೆದರೆ ಮಂಡಲ, ಕೆಂಕರೆ ಗ್ರಾಮ. ಕೆಂಕರೆ, ನಾವು ನಿಮ್ಮೂರಿಗೆ ಬಂದ್ವಿ, ಇಲ್ಲಿ ಹೋಗ್ತಾ ಇದ್ವಿ. ಸರಿ, ನಿಮ್ಮ ಎತ್ತುಗಳು ನೋಡಿದ್ವಿ, ಭಾಳ ಖುಷಿಯಾಯಿತು, ಅದಕ್ಕೆ ಮಾತಾಡ್ಸೋಣ ಅಂತ. ಸರಿ, ಆಯ್ತು. ಎಷ್ಟು ಯಾವ ಕಾಲದಿಂದ ನೀವು ಎತ್ತುಗೋ ಈ ಥರ ಎತ್ಕೊಟ್ಟೋದು? ನಾನು ನಮ್ಮ ಅಪ್ಪ ಅವರು ಕಟ್ತಾ ಇದ್ರು ಮೊದಲು. ಹಾಂ ಹಾಂ, ಅದೇ ಹೆಸರು ನಮ್ಮ ಅಪ್ಪ ಅವ್ರ ಹೆಸರು ಉಳಿಲಿ ಅಂತೇಳಿ ನಾವು ಚಿಕ್ಕ ಮಕ್ಕಳಾಗಿಂದ ಇದೇ ಒಂದು ಪಡ್ಕೊಂಡು ಇದೇ ಸಂಪ್ರದಾಯ ಮುಂದುವರ್ಸ್ಕೊಂಡು ಬಂದಿದ್ದೀರಾ? ಈಗ 75 ವರ್ಷ ಆದ್ರೂ ಒಂದು ಜಾತ್ರೆ ಅಕಸ್ಮಾತ್ ಮಾಡ್ತೀವಿ, ಮಾಡಿದ್ರು ಒಂದು ಜಾತ್ರೆ ಎತ್ತ ನಿದ್ದೆ ಬರಲ್ಲ. ಹೌದಾ? ಅದೇ ಒಂದು ಚಟ. ಮಕ್ಕಳು ಇಬ್ಬರು ಮಕ್ಕಳಿದ್ರು ಇವತ್ತು ನಾವು 75 ವರ್ಷ ಆದ ನೇಗಿಲು ಹೊಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ವ್ಯವಸಾಯ ಮಾಡಬೇಕೆ ಅಂತೇಳಿ ಒಂದು ಹುಮ್ಮಸ್ಸು. ನೀವೇ ಮಾಡ್ತೀರಾ? ಮಾಡ್ತೀವಣ್ಣ. ಹೌದಾ? ನೋಡಿ, ನಿಮಗೆ ನಿಮ್ಮ ಶಕ್ತಿ ಆರೋಗ್ಯ ಅದು ಆರೋಗ್ಯ ಚೆನ್ನಾಗಿದೆ. ಹೌದೌದು, ಅದೆಲ್ಲ ದೇವರ ಆಶೀರ್ವಾದ, ಅವೆಲ್ಲ ಬಸವಣ್ಣನ ಆಶೀರ್ವಾದ. ಹಾಂ, ಅವಾಗೆಲ್ಲ ಹೆಂಗೆ ಯಾವ ಥರ ಎತ್ತುಗಳು ಕಟ್ತಾ ಇದ್ರಿ ಮುಂಚೆ? ಮಾಡಿದ್ರು ಒಳ್ಳೇದು ಕಟ್ತೀವಿ. ಅವಾಗೆಲ್ಲ 500 ರೂಪಾಯಿ ಕೊಟ್ರೆ ಒಳ್ಳೆ ಎತ್ತು ಬರೋವು. ನಾವು ಚಿಕ್ಕ ವಯಸ್ಸಿನಾಗ 5,000 ಕೊಟ್ಟರು ಒಳ್ಳೆ ಎತ್ತು ಬರೋವು. 800 ತಂದಿದ್ವಿ ಫಸ್ಟ್ ನಾವು ನನ್ನ ಇದ್ರಾಗೆ 800 ಶುರು ಮಾಡಿಕೊಂಡು 3,00,000 ವರೆಗೂ ಹೊರಿ ಕಟ್ಟಿದೆ. ಏನೋ ಒಂದು ಇದು
ಹೌದು ಶೋಕಿ, ಅದು ಶೋಕಿನ ಅಣ್ಣ, ಶೋಕಿನ ಒಂದು ಸಂಪ್ರದಾಯ ನಮ್ದು. ಸಜ್ಜಾಪುರ ತಿಂಡತ್ರ ಸೀನಪ್ಪ ಅಂತ ಅವ್ರ ಹತ್ರ ಒಂದ್ ತಂದಿದ್ವಿ, ಹೇಳ್ಕೊಬಿಡ್ದು ದೊಡ್ಡ ಸೈಜು ಒಳ್ಳೆ ಹೋರಿ ಇಲ್ಲಿ ಊರ್ನಾಗ ನಮ್ಮ ವಿಧಾನಸೌಧ ಬಾ ನಾನು ಬಾಸು ಅಂತ ಹೇಳ್ತಿದ್ದೆ. ಅಲ್ಲ ಓದಿಗೆ ದುಡ್ಡು ಸಂಪಾದಿಸೋದು ಲೆಕ್ಕ ಅಲ್ಲ, ಸಾಕ್ಬೇಕು ಇಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹೌದಾ, ಬಂಗಾರ ಪ್ರೇಜ್ ಮೂರ್ನಾಲ್ಕು ಸತಿ ಬಂಗಾರ ಪ್ರೇಜ್ ತಗೊಂಡಿದ್ದೆ. ಎತ್ನೋ ಎತ್ಕೊಟ್ರೆ ಎಲ್ಲ ದೊಡ್ಡ ದೊಡ್ಡ ಎತ್ಕೊತ ಎಟ್ಟರೆಲ್ಲ ಪಡ್ತೀಯ ನಮಗೆ. ಅದೇ ಅದೇ ನೀವು ಓದಿದ ಕಟ್ತೀರ ಎಲ್ಲರೂ ಗೊತ್ತು, ಚೆನ್ನಾಗಿ ಸಾಕ್ತಿರಲ್ಲ ಎಲ್ಲ ನೋಡಕ್ ಬರ್ತಿರ್ತಾರೆ ಅಲ್ವಾ. ಮಕ್ಕಳಿಗಾದ್ರೂ ಅನ್ನ ಇದ್ರೆ ಇಟ್ಕೊಂಡ್ರ ಅಂತೀವಿ, ಆದ್ರೂಕ್ಕೆ ಭೂಸ ಇದ್ರೆ ಮನೆಗಳ ರಾಗಿ ಹಸಿಟ್ಟಾದ್ರೂ ಹಾಕಿರ್ತೀವಣ್ಣ. ಅಂತ ಇದ್ರೆ ಸಾಕ್ತೀವಿ ಮಕ್ಕಳಿಗಿನ್ನ ಹಚ್ಚಿಕಟ್ಟಿ ಬೆಳಿಗ್ಗೆ ಎದ್ರೆ ಮಕ್ಕ ಎದುರುಗ ಮಲ್ಲಿಗೆ ಎದ್ದವೇ ಮಲ್ಲಿಗೆ ಅಂತ ಸಗಣಿಕರೆ ವಾರ ತಳ್ತೀವಿ, ಒಂದು ಜಗ್ ಮಾಡ್ಕೊಂಡಿದ್ವಿ ಗಂಡೆ ಬಂದ್ರೆ ಗಂಡೆ ಇಟ್ಕೊ ಆಚೆ ಕಟ್ತೀವಿ. ಹಂಗೆ ಅವಕ್ಕೆ ವಾರಕ್ಕೆ ಎರಡು ಸತಿ ಮೈ ತೊಳೆದು ಏನೋ ಮಾಡಬೇಕು ಒಂದು ಚಟ. ಅದೇ ನೋಡಿ ಈಗ ನಿಮ್ಮಂಥರಿಂದಲೇ ಇವತ್ತು ಅಲ್ಲಿ ಇಲ್ಲಿ ನೋಡ್ಲಿಕ್ಕೆ ಈ ಥರ ಎತ್ತುಗಳು ಸಿಗೋದು ನಾಡಿ ದನಗಳು ಎಲ್ಲ ಕಳೆದ್ಬಿಟ್ರಲ್ಲ. ಕಳೆದಣ್ಣ ಅವತ್ತು ಚಿಕ್ಕರಿದ್ದ ನಿಮ್ಮ ಊರಲ್ಲಿ ಎಲ್ಲ ಮನೆ ಮನೆಗೂ ಇರ್ತಾ ಇದ್ದು ಗೊತ್ತಾನೆ. ಈಗ ಎಲ್ಲ ಎಷ್ಟಿದಾವೆ ಈಗೆಲ್ಲ ಮೂರ್ನಾಲ್ಕು ಜೊತೆ ಇಲ್ಲ ಹಂಗಾಗ್ಬಿಟ್ಟು ಎಲ್ಲ ಈ ಟ್ರಾಕ್ಟ್ರುಗಳು ಇದು ಬಂದು ಜೀವನನೇ ಕಷ್ಟ ಆಯ್ತಣ. ಅದೇ ಈ ಫ್ಯಾಕ್ಟ್ರಿಗಳು ಅವು ಇವು ಆಗಿ ಹೆಣ್ಣಾಳು ಸಿಕ್ಕೋದು ಕಷ್ಟ ಆಯಿತು, ಗಂಡಾಳು ಸಿಕ್ಕೋದು ಕಷ್ಟ ಆಯಿತು. ಈಗ ಯಾವ ಟಿಲ್ಲರ್ಗಳು ಅಂತ ಇಂಥ ಬಂದು ಉಳುಮೆ ನಮಗಿನ ಇವತ್ತು ಚೆನ್ನಾಗಿ ಮಾಡ್ಕೊತಾರೆ, ಆದ್ರೂ ನಮ್ದೊಂದು ಚಟ. ಎಂತ ಬಂದ್ರಿ ಇವು? ಅಣ್ಣ ಇವು ಮಂಡ್ಯ ಕಡೆ. ಮಂಡ್ಯ ಕಡೆ ಎಷ್ಟು ಆಗಿದಾವೆ ಈಗ? ಈ ಕಡೆ ಕಡಿದೇವೆ ವಯಸ್ಸು ದುಡಿಯಕ್ಕೆ. ಅದೇ ಅದೇ ಕಡೆಯಲ್ಲಿ ಒಳ್ಳೆ ದುಡಿಮೆ ಮಾಡ್ತಾವಲ್ಲ. ಮೇವೆಲ್ಲ ಹೆಂಗೆ ತಿಂತವೆ? ರಾಗಿ ಕಾಳು ಬನ್ಸಪ್ಪೆ ಚೆನ್ನಾಗಿ ತಿಂತವೆ. ಗುಣ ಭಯ ಒಳ್ಳೆ ಗುಣ ಸಾಧನ ಮಾ ಬರ್ತಾರೆ ದಿವಸ ಒಬ್ಬೊಬ್ಬರು ಬರ್ತಾರೆ ಕೊಡಲ್ ಬಗ ಅಂತೇಳಿ. ಹೌದಾ? ಮಾರ್ಲೇ ಕೊಡ್ತಾವಂಬ ಒಂದು ಚಟ ಇದೆ ಅಂತ ಸಾಧು ಪ್ರಾಣಿ. ಅದೇ ಅದೇ ಗುಣದಿಂದ ಮಾರ್ಬಿಡ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಈ ನೀವು ತಗೋಬೇಕಾದ್ರೆ ಏನು ಸುಳಿ ಎಲ್ಲ ನೋಡ್ತೀರಾ? ಹಣ ಏನಿರಲಿ ನಾನು ಮನ್ಸಿಗೆ ಹಿಡಿದ ಮೇಲೆ ದುಡ್ಡು ಎಷ್ಟನ್ನ ಹೇಳಿ ಯಾತು ನೋಡಕ್ ಹೋಗಲ್ಲ. ಒಂದ್ಸರ್ತಿ ತಗೊಂಡಿದ್ದೀನಿ ಇಷ್ಟು ಮಠ ಬರ ಅದೇ ಈ ಮನೆ ಕಟ್ಟಿದ್ವಾಗ ಯಾರ ಬಂದು ಕೇಳಿದ್ರೆ ನೋಡಿ ಇಷ್ಟು ಮಠ ಬರ ಅದೇ ಲಕ್ಷ ಜೋಮನ ದುಡ್ಡು ಆಯ್ತಾ ಅಂತ ಕೇಳಿದ್ರು. ಎತ್ತು ಲಕ್ಷ ದುಡ್ಡಿದ್ರೆ ಎತ್ತು ಬಿಡಿಸು ಅಂತ ಹೇಳಿ ಅಂತ ಎಷ್ಟೊಂದು ಚೆನ್ನಾಗಿದೆ ಏನು ನೋಡಲ್ಲ. ಅದೇ ಅದೇ ಓಕೆ ಓಕೆ ಹಂಗ ನಿಮ್ಗೆ ಇಷ್ಟ ಆಗ್ಬಿಟ್ರೆ ತಗೊಂಡ್ಬಿಟ್ಟು ನೋಡಿ ಏನು ನೋಡಲೇ ಇಲ್ಲ ನೆಗಳು ಹೊಡಿತಾ ಇದ್ದ ತಗೊಂಡೆ. ಅದೇ ಅದೇ ಅಲ್ಲ ಕೆಲವ್ರು ನೋಡ್ತಾ ಸುಳಿ ಇರ್ಬೇಕು ಅಂತಾರೆ ಬಟ್ ನಿಮ್ಗೆ ಇಷ್ಟ ಆಗ್ಬಿಟ್ಟು ತಗೊಬಿಡ್ತೀರಾ? ಅದೇ ಅದೇ ಸುಳಿನಲ್ಲಿ ಎತ್ಕೈತು ಹೋಗಯ್ಯ ಅಂತ ಹೇಳ್ತೀನಿ. ಅದೇ ನನಗೇನಲ್ಲಿ ಎತ್ಕಿರೋದು ಹೋಗಯ್ಯ ಅಂತ ಹೇಳ್ತೀನಿ. ಕರೆಕ್ಟ್. ಚೆನ್ನಾಗಿ ಅಂದರೆ ನೀವು ಚೆನ್ನಾಗಿ ನೋಡ್ಕೋತೀರ ಭಾಳ ಪ್ರೀತಿಯಿಂದ ನೋಡ್ಕೊಂತೀವಿ. ಈ ಹೊಸದಾಗ ಬಂದಾವ ತಗೋತಿರಲ್ಲ ನಿಮ್ಗೆ ಒಂದು ಗಂಟೆಗೆ ಎಷ್ಟು ದಿನ ಬೇಕು? ಇಲ್ಲಣ್ಣ ನಮ್ಗೆ ಯಾವತ್ತು ಎಂದು ಆಯ್ಲಿ ತರ್ತೀನಿ ನನ್ನ ನಿಂದು ನಾನು ಕಾಣ್ತಿದ್ದೆ ಹರಿಸ್ತಾವೆ ನೋಡಿ. ಅದೇ ಹಂಗೆ ನಾನು ಕಾಣ್ತಿದ್ದೆ ಹರಿಸ್ತಾವೆ ಭಾಳ ಪ್ರೀತಿಯಿಂದ ಅವು ನಿಮಗೆ ಭಾಳ ಇಷ್ಟಪಡ್ತವೆ ಎಲ್ಲ ಅಷ್ಟೇ ಅಣ್ಣ. ನಾವು ಎಷ್ಟು ಬಾಳಿಸಿದ್ರೆ ಅಷ್ಟೇ. ಅದೇ ಅದೇ ನಾವು ಹೆಂಗೆ ನೋಡ್ಕೋತೀವಿ ಅವು ಹಂಗೆ ನಮ್ಮನ್ನ ನೋಡ್ಕೋತೇವೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅಷ್ಟೇ ಪ್ರೀತಿ ಇದೆ? ಅದು ಇಲ್ಲ ನಾವು ಒಬ್ಬನೇ ಮಾಡೋಕ್ಕಾಗಲ್ಲ. ಅದೇ ಅದೇ ನಮ್ಗೆ ನೀವು ಕೊಯ್ದು ತಂದಾಕ್ತಾರೆ ಮನೆ ಹತ್ರ ನೋಡ್ಕೊತಾರೆ. ಯಾವ್ದು ಕೇಳಿದ್ರೆ ಎಷ್ಟು ಏನು ರೇಟ್ ಹೇಳ್ತೀರಾ ಅಣ್ಣ? ಒಂದೂವರೆ ಹೇಳ್ತೀನಿ. ಒಂದೂವರೆ ಹೇಳ್ತೀರಿ? ಮೊಬೈಲ್ ನಂಬರ್ ನೀವು ಹೇಳ್ತೀರಾ? ಬೇಡ ಇದೆ ಬೇಡ ಅಣ್ಣ ಮೊಬೈಲ್ ನಂಬರ್ ಹೇಳಿ. 9880495028 ಸರ್. ತಮ್ಮ ಹೆಸರು ಒಂದು ಸರಿ? ಶಿವಾನಂದ ರೆಡ್ಡಿ. ಶಿವಾನಂದ ರೆಡ್ಡಿ ಅವ್ರ ದೊಡ್ಡ ಮಗ ನಾಗಣ್ಣ ಅವ್ರ ದೊಡ್ಡ ಮಗ. ಅದೇ ಅದೇ ಅದವ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಎತ್ಕೊಳ್ಳೋ ಅಂದರೆ ಭಾಳ ಇದು ಕಲಾವಿದರು ಸರ್ ಅವರು. ಅದೇ ಕಲಾವಿದರು ಇತ್ತು ಭಜನೆ ನಾಟಕ. ಹೌದಾ? ಎಲ್ಲನಾಗಲಿ ಭಜನೆ ವಿಚಾರದಲ್ಲಿ ಭಾರಿ ಇದು ಊರಲ್ಲಿ ಬೇರೆ ಕಡೆ ದೇವಸ್ಥಾನಗಳು ಅಲ್ಲಿ ಭಜನೆಗೂ ಹೋಗ್ತಾರೆ. ನೋಡಿ ನಮ್ಮ ತಾಯಿ ಅವರು. ಅದೇ ಅದೇ ಆಯುರ್ವೇದ ಔಷಧಿ ಕೊಡ್ತಿದ್ರಾ? ನಮ್ಮ ಅಪ್ಪ ಅವರು ಸುಮಾರು ಹಾಸ್ಪಿಟಲ್ ಕಡಿಮೆ ಇದ್ದೇವೆ ಸುಮಾರು 5 ಕಿಲೋಮೀಟ್ರ್ ನಡ್ಕೊಂಡೋಗಿ ಔಷಧಿ ಕೊಡ್ಕೊಂಡು ಮನುಷ್ಯರ ಯಾವ್ದಕ್ಕೆ ದನಗಳಿಗೆ. ನೀವು? ನಾವು ಕೊಡ್ತೀವಿ. ಈಗ ಡಾಕ್ಟ್ರ್ ಬಂದು ಈ ನಾಟಿ ಹಿಡ್ಕೊಂತ ನಮ್ಮ ಔಷಧಿಗಳು ಇವು ಎಲ್ಲ ಸೀಮೆ ಹಸುಗಳಿಗೆ ಉಕ್ಕ ಏನು ಪಾತ್ರ ಆದರೂ ಕೊಡ್ತೀವಿ. ತಲೆ ಆಗಿರಲಿ ಕುಂದಾಗಿರಲಿ
ಕರೆಯೋದು ಬರೀ ರಕ್ತ ಕರೀತಾ ಇರಲಿ, ಒಂದು ಸೊಪ್ಪ ಬೆಲ್ಲ ಹಾಕ್ಬಿಟ್ಟು ಸಿಟ್ಟಿನಾಗೆ ಕೊಟ್ಬಿಟ್ರೆ ನಾವು ಕೂತ್ಕೊಂಡಿದ್ದಂಗೆ ರಕ್ತ ಕರೆಯೋದು ಹಾಲು ಕರೆ ಅಂತ ಔಷಧಿಗಳು ಅವೇ ನಮ್ಮ ಹತ್ರ. ಸೊ ಯಾರಾದರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಏನೋ ಬೇಕು ಅಂತಲ್ವಾ? ಹಾಂ ಮಾಡ್ತೀವಿ, ಮಾಡ್ಕೊಡ್ತೀರಾ? ಎಲ್ಲ ಏನು ಗಿಡಮೂಲಿಕೆ ಇದೆ ಮುಟ್ಟಿದ್ದು ಎಲ್ಲ. ಹೌದಾ? ಹಾಂ, ಅಪ್ಪ ಅವರು ಒಳ್ಳೆ ವೈದ್ಯ, ಅದೇ ಒಂದು ಇದು ಜಾಡು. ಹೌದೌದು, ಅದೇ ಅದೇ ಹಾಗೆ ಬರುತ್ತೆ ಅದು. ಹಾಂ ಕಟ್ಬಿಡಿ, ಬರುತ್ತೆ. ಹಗ್ಗ ಬರ್ಗೋಲ್ ನೀವು ಹಸಿ ಹಸಿತೀರಂತಲ್ಲ. ಹಾಂ ಹಾಂ, ಅದಪ್ಪ ಮೂಗ್ರಾಣಿ ಹಾಕ್ಬಿಟ್ಟಿದ್ರು, ಇವೆಲ್ಲ ಕಿತ್ತಾಕ್ಬಿಟ್ಟು ನಾಲ್ಕು ಅಂಕ ಮಾಡ್ಕೊಂಡು ಬಾರ್ಗೋರೆಲ್ಲ ನಾವೇ ಮಾಡ್ಕೊಂತೀವಿ. ಬಾರ್ಗೋಲ್ ಊರಿಗೆಲ್ಲ ನೀವೇ ಮಾಡ್ಕೊಡ್ತೀರಂತೆ? ಓ, ಯಾರನ್ನ ಬರ್ರಿ, ಎಲ್ಲ ಕೇಳ್ತಾರಣ್ಣ, ಎತ್ ಕಟ್ಟೋರೆಲ್ಲ. ಹಾಂ ಹೌದು.